ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ದುಡ್ಡು ತಕೊಂಬರ್ತೀನಿ ಅಂತ ಹೋಗಿದ್ದೇನೆ, ಎಲ್ಲೈತೆ ಅಂತ ಒಸಿ ವಿಚಾರಿಸ್ ಫೋನ್ ಮಾಡಿ. ಸರಿ ಅಮ್ಮ. ನನಗೂ ಕುತೂಹಲ ಹೆಚ್ಚಾಗೈತೆ. ಅಣ್ಣ, ಕೊಕ್ಕೆ ಫೋನ್ ಮಾಡ್ತವನೆ. ಇಟ್ಬಿಡ್ರೇನ ಹೇಳು ಕೊಕ್ಕೆ. ಹೇಳಿ. ವಸೂಲಿ ಆಯ್ತಾ ಅಂತ ಅಮ್ಮವ್ರ ಕೇಳ್ತಾವ್ರೆ. ಆಯ್ತಾಯ್ತು, ಮಾರ್ಕೆಟಲ್ಲೆಲ್ಲ ವಸೂಲಿ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡ್ ಬರ್ತೀವಿ. ವಸಿ ಲೇಟ್ ಆಯ್ತದೆ. ಮೂರೆ ವಸಿ ತಡ ಆಯ್ತದಂತೆ. ವಸೂಲಿ ಮಾಡಿರೋ ದುಡ್ಡನ್ನ ತಕೊಂಡು ಈಗಲೇ ಮನೆಗೆ ಬರಕೇಳು. ವಸೂಲಿ ಆಗಿರೋ ದುಡ್ಡನ್ನ ಈಗಲೇ ತಕೊಂಡು ಮನೆಗೆ ಬರ್ಬೇಕಂತೆ ಅಮ್ಮವ್ರು ಹೇಳಿದ್ರು. ಅಮ್ಮವ್ರು ಹೇಳಿದ್ರ? ಸರಿ ಸರಿ ಸರಿ, ಬತ್ತಿ ಹುಡುಕೋಕೆ. ಏ, ಯಾಕೆ ಏನು ಎತ್ತ ಅಂತ ಕೇಳಿದೆ. ಎಲ್ಲೆಲ್ಲಿ ಕೈ ಹಾಕ್ತಿರೋ ಗೊತ್ತಿಲ್ಲ. ನಿಮ್ ಕೈಲಿ ಏಟೇಟ್ ಐತೆ ಅದು ಹಾಕ್ರಲ್ಲ ಹಾಕ್ರಲ್ಲ. ಅಣ್ಣ, ಟೋಟಲ್ 6,000 ಐತೆ, ಮಿಕ್ಕಿದ್ದೇನಣ್ಣ ಮಾಡೋದು? ಲೆಸ್ ಹೇಳೋದ್ ಕೇಳಿದ್ರೆ ಯಾರ ತಗೋ ಬಡ್ಡಿ ತಗೋಬಾರ್ದು ಅಂತ. ಬಡ್ಡಿ ತಗೊಂಡಿಲ್ಲ ಅಂದ್ರೆ ಅಪ್ಪನ್ ಮೋಸ ಮಾಡ್ದಂಗೆ. ಏನಿಲ್ಲ ಮಾಡೋದು. ಅಣ್ಣ, ಅಲ್ಲಿಡು ಗೋಪಾಲಣ್ಣ. ಏ ಗೋಪಾಲಣ್ಣ, ಗೋಪಾಲಣ್ಣ. ಅಣ್ಣ ಅಳಿ ಅಂದ್ರ ಸಂದಕ್ಕಿದ್ರ ನೀವು ಕುಂತ್ಕೊಳ್ಳಿ. ಅದು ನಿಮ್ಮಿಂದ ಅಣ್ಣಗೊಂದ್ ಸಹಾಯ ಆಗ್ಬೇಕಾಗಿತ್ತು. ಏನ್ ಇಂತ ಮಾತು ಹೇಳ್ಬಿಟ್ರೆ, ಇಡೀ ಊರಿಗೆ ಸಹಾಯ ಮಾಡ್ತಾರ ಅವರು, ಅವ್ರಿಂದ ನನ್ನಿಂದನೇ ಸಹಾಯನ. ಏನ್ ಹೋಗ್ಬೇಕಾಗಿತ್ತು ಅಳಿ ಅಂದ್ರೆ? ಅಳಿ ಅಂದ್ರೆ ಕಷ್ಟ ಅಂತ ಬಂದಾಗ ಮಾವ ತಾನೇ ಆಗ್ಬೇಕು. ಬ್ಯಾಗ್ನಾಗ ಎಷ್ಟು ಮಡಗಿದ್ರಿ? ಒಂದ್ 30,000 ಐತೆ. ಆದ್ರೆ ಅದು ನಂದಲ್ಲ. ಸದ್ಯಕ್ಕೆ ಅದನ್ನ ಕೊಟ್ಟಿ, ಆಮೇಲೆ ಕೊಡ್ತೀನಿ. ಏ, ನೀವು ಕೇಳೋದೆಚ್ಚ, ನಾನು ಕೊಡೋದೆಚ್ಚ. ಅಳಿಯಂದ್ರೆ, ಮುಂದಕ್ಕೆ ನಂಗೇನಾರ ಸಮಸ್ಯೆ ಅಂತ ಬಂದ್ರೆ ನೀವು ಹೊಸ್ತಾಯಿ ಸಹಾಯ ಮಾಡಿಯಲ್ಲ. ಸರಿ ಮಾಡೋಣ. ಅಣ್ಣಿಗೆ ಜೈ, ಗೋಪಾಲನಿಗೆ ಜೈ, ಗೋಪಾಲನಿಗೆ ಜೈ, ಅಣ್ಣಿಗೆ ಜೈ, ಗೋಪಾಲನಿಗೆ ಜೈ, ಗೋಪಾಲನಿಗೆ ಜೈ, ಗೋಪಾಲನಿಗೆ ಜೈ. ಇವತ್ತು ಎಂತ ದಿನ ಅಂತೀನಿ, ನನಗೆ ಎಷ್ಟು ಖುಷಿ ಆಯ್ತೈತೆ ಗೊತ್ತಾ? ನಮ್ಮ ಅಳಿಯಂದ್ರಿಗೆ ಅಂದ್ರೆ ಬಂಗಾರಮ್ಮನ ಮಗ ಶ್ರೀಕಂಠೇಶ್ವರ ಅವರಿಗೆ ನನ್ನ ಪ್ರಕಾರ ದುಡ್ಡನ್ನ ಸಾಲ ಅಂತ ಕೊಟ್ಟಿನಿ. ಬರ್ತೀನಿ ಹೇಳಿ ಅಂದ್ರೆ. ಅಬ್ಬಾ, ಸದ್ಯಕ್ಕಲ್ಲ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ಬಿಟ್ವಿ. ನನ್ನ ಇಲ್ಲಿ ಕರ್ಕ ಬರೋಕ್ಕೂ ಮುಂಚೆ ನೀನು ಕುಡ್ಕೊಂಬಂದಿಲ್ವಾ? ಸತ್ಯ ಮಾಡು. ಸತ್ಯವಾಗ್ಲೂ ಕುಡಿದಿಲ್ಲಕ್ಕಲ್ಲ. ನೀನ್ ಎಷ್ಟು ಕುಡಿದ್ಯ ಕುಡಿ, ಬಿಲ್ಲೆಲ್ಲ ನಾನೇ ಕೊಡ್ತೀನಿ. ಸರಿ, ಯಾವ ಬ್ರ್ಯಾಂಡ್ ಆರ್ಡರ್ ಮಾಡ್ಲಿ? ನೀನ್ ಯಾವ ಬ್ರ್ಯಾಂಡ್ ಆರ್ಡರ್ ಮಾಡ್ತೀಯ ಅದೇ ಬ್ರ್ಯಾಂಡ್ ನನ್ಗೆ ಆರ್ಡರ್ ಮಾಡು. ನೀನ್ ಕುಡ್ದಿದ್ದೆ ನಾನು ಕುಡ್ತೀನಿ. ನನ್ಗೂ ನಿನ್ಗೂ ದುಷ್ಮನ್ ಇದ್ರು. ಪಾರ್ಟಿ ಕೊಡ್ಸಲ್ಲ ಸೂಪರ್ ಬಾಬು.
ನಂಗೆ ನಿನ್ ಬಿಟ್ರೆ ಬೇರೆ ಯಾರಪ್ಪ ಸಂತೋಷ ಹಂಚ್ಕೊಳಕ್ ಒಬ್ರು ಬೇಕಲ್ಲ. ಸಂತೋಷನ ಏನ್ ಬಾಬಾ ಅಂತ ಸಂತೋಷ? ನನೀಗ ಬಂಗಾರ ಮಗನ ಸಾಲ ಕೊಟ್ಟಿದ್ದೀನಿ ಗೊತ್ತಾ? ಏ ತಪ್ಪು, ನನ್ನ ಹಳ್ಳಿಯಂದ್ರಿಗೆ ಸಾಲ ಕೊಟ್ಟಿದ್ದೀನಿ. ಈ ನನಗೆ ಸಮಸ್ಯೆ ಆದರೆ ನನ್ನ ಹಿಂದೆ ಒಂದಷ್ಟು ಸೈನ್ಯನೇ ಇರುತ್ತೆ, ಆ ಓನ್ ನಾನು ಟಚ್ ಮಾಡ್ಕೊಳಕಲ್ಲ ಗೊತ್ತಾ? ಬಾಬು ಯಾವನು ಕೈ ಇಟ್ಬಿಟ್ಟ? ಎಲ್ಲಿ ಬಾಬಾ ಸೈನ್ಯನೇ ಕಾಣ್ತಿಲ್ಲ. ನೀನ ಯಾವ ಗೋಪಾಲಣ್ಣ ಎಲ್ಲಣ್ಣ ದುಡ್ಡು? ನೀನು ಬರ್ತೀಯಾ ದುಡ್ಡು ಕೊಡ್ತೀಯಾ ಅಂತ ಕಾದು 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 ಆ ಟೆನ್ಷನ್ಗೆ ನಾನು ಒಂದು ಪೆಗ್ ಹಾಕೋಣ ಅಂತ ಬಂದೆ. ಸದ್ಯ ನೀನು ಕಂಡಿಯಲ್ಲ. ಇಲ್ಲಪ್ಪ ದುಡ್ಡು ನಿಂಗೆ ದುಡ್ಡು ಕೊಡ್ಬೇಕು ಅಂತ ಮನೆಯಿಂದ ಹೊರಟೆ, ಎಡಕ್ಕೆ ತಿರುಗ್ತಾ ಇದ್ದೀನಿ. ಬಗರ ಒಂದು ಮಗ ಅಲ್ಲೇ ನಮ್ಮ ಹಳ್ಳಿ ಅಂದ್ರು, ಸ್ವಲ್ಪ ಅರ್ಜೆಂಟ್ ಇದೆ ದುಡ್ಡು ಬೇಕು ಅಂದ್ರು, ಅವ್ರಿಗೆ ಕೊಟ್ಬಿಟ್ಟಿದ್ದೀನಿ. ನಾಳೆ ಕೊಡ್ತಾರವರು, ನಾನು ನಿಂಗೆ ನಾಳೆ ಕೊಡ್ತೀನಿ. ಓ ಗೋಪಾಲಣ್ಣ ದುಡ್ಡ ಖರ್ಚು ಮಾಡ್ಕೊಂಡು ಅಂತೇಳು ನಂಬ್ತೀನಿ, ಕುಡ್ದು ಹಾಳು ಮಾಡಿದೆ ಅಂತೇಳು ನಂಬ್ತೀನಿ. ಈಗ ದೊಡ್ಡ ದೊಡ್ಡ ರಸಲ್ಲ ಹೇಳಿ ನಾಟಕ ಆಡ್ಬೇಡ ನೀನು. ಏ ನನ್ನ ಹೇಳಕ್ಕಲ್ಲ ಪಟ್ಟಕ್ಕೆ ನಮ್ಮ ಮುಂದೆ ಒಂದೊಂದಲ್ಲ ಕಾಳೆ ಅವ್ನ ತಲೆ ಮೇಲೆ ಕೈ ಹೇಳ್ತೀನಿ. ಲೈಲ್ ಬಿಟ್ಟಕ್ಕಲ್ಲ ನಾನು ಇವೆಲ್ಲ ನಂಬಕ್ಕಿಲ್ಲ. ನಾನು ನಂಬಕ್ಕಿಲ್ಲ. ಏ ಸತ್ಯವಾಗ್ಲು ನಲ್ಲಿ ಅಷ್ಟು ಸೀನ್ ಇಲ್ಲ ನಿನಗೆ, ನಾ ದುಡ್ಡು ಕೊಡು. ಏನಂದ ನಂಗೆ ಸೀನ್ ಇಲ್ವಾ? ಬಾ ಬಾ ತೋರ್ತೀನಿ ನಾನೇನಂತ. ಏಯ್ ಹೇಳಿ ಬರ ಕರ್ಸು ಬಾಬಾ ಸೈನ್ಯನ. ಏಯ್ ಬಾ ನೋಡಿ. ಏ ಎಲ್ಲ ಎತ್ತಿಟ್ಟಿರು ವಾಪಸ್ ಬರ್ತೀವಿ. ಅಯ್ಯೋ ಇವನು ನಾನ್ ಮದ್ವೆ ಆದ್ಮೇಲೆ ಮದ್ವೆ ಆದ, ನೋಡಿದ್ರೆ ಹೆಂಡತಿ ಸೀಮಂತ ಅಂತ ಫೋಟೋನ ಸ್ಟೇಟಸ್ಗೆ ಹಾಕೊಂಡಿದ್ದಾನಲ್ಲಪ್ಪ. ನನ್ನ ಹಣೆ ಬರದಲ್ಲಿ ಈ ಸ್ಟೇಟಸ್ಸು ಪ್ರಮೋಷನ್ನು ಏನು ಬರದೇ ಇಲ್ಲ ಅನ್ಸುತ್ತೆ. ಓ ಮುಳ್ಳಿ ಯಾಕೆ ಈ ಥರ ಯೋಚನೆ ಮಾಡ್ತಿದ್ಯಾ? ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.